ರಷ್ಯಾ ಕಳುಹಿಸಿದ್ದ ಲೂನಾ 25 ಚಂದ್ರನಲ್ಲಿ ಅಪ್ಪಳಿಸಿದೆ ಎನ್ನಲಾಗಿದೆ. ತಾಂತ್ರಿಕ ದೋಷದಿಂದ ಚಂದ್ರನ ಮೇಲ್ಮೈ ಮೇಲೆ ಇಳಿಯುವ ಒಂದು ದಿನದ ಮೊದಲೇ ರಷ್ಯಾದ ಲೂನಾ 25 ಬಾಹ್ಯಾಕಾಶ ನೌಕೆ ಪತನಗೊಂಡಿದೆ. ರಷ್ಯಾದ ರಾಜ್ಯ ಬಾಹ್ಯಾಕಾಶ ನಿಗಮ ರೋಸ್ಕೋಸ್ಮೋಸ್ ಕ್ರಾಫ್ಟ್ ಅನ್ನು ಲ್ಯಾಂಡಿಂಗ್ ಪೂರ್ವ ಕಕ್ಷೆಗೆ ಸ್ಥಗಿತಗೊಳಿಸಿದ್ರಿಂದ ಸಮಸ್ಯೆಯ ನಂತರ ಶನಿವಾರ 11:57ರಲ್ಲಿ ನೌಕೆಯೊಂದಿಗಿನ ಸಂಪರ್ಕವನ್ನು ಕಳೆದುಕೊಂಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಚಂದ್ರನಲ್ಲಿ ಘನೀಕರಣಗೊಂಡಿರುವ ನೀರು ಮತ್ತು ಅಮೂಲ್ಯ ಅಂಶಗಳಿರುವ ಕುರಿತು ಅನ್ವೇಷಣೆ ನಡೆಸಲು ಉದ್ದೇಶದಿಂದ ಲೂನಾ 25 ನೌಕೆಯನ್ನು ಆಗಸ್ಟ್ 11ರಂದು ರಷ್ಯಾ ಉಡಾವಣೆ ಮಾಡಿತ್ತು. ನೌಕೆಯು ಸೋಮವಾರ ಅಂದರೆ ಆಗಸ್ಟ್ 21ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಲು ಸಮಯವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಅವಧಿಗೂ ಮುನ್ನವೇ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿದೆ. ಇನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಅದರ ಯೋಜಿತ ಸ್ಪರ್ಶಕ್ಕೆ ಒಂದು ದಿನದ ಮೊದಲು ಲೂನಾ 25 ಕ್ರ್ಯಾಶ್ ಲ್ಯಾಂಡ್ ಆಗಿದೆ. ಇದರೊಂದಿಗೆ ಸುಮಾರು 5 ದಶಕಗಳ ನಂತರ ರಷ್ಯಾದ ಚಂದ್ರಯಾನದ ಕನಸು ವಿಫಲವಾಗಿದೆ. ಲೂನಾ 25 ಅನ್ನು ಆಗಸ್ಟ್ 10ರಂದು ಉಡಾವಣೆ ಮಾಡಲಾಯಿತು ಮತ್ತು ಆಗಸ್ಟ್ 16ರಂದು ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿತು. ಇದು ಭಾರತದ ಚಂದ್ರಯಾನಕ್ಕೆ 2 ದಿನಗಳ ಮೊದಲು ಅಂದರೆ ಸೋಮವಾರ ಇಳಿತದೆ ಅಂತ ಹೇಳಲಾಗ್ತಾ ಇತ್ತು. 1960ರ ದಶಕ ಮತ್ತು 1970ರ ದಶಕದಲ್ಲಿ ಆಗಿನ ಸೋವಿಯತ್ ಒಕ್ಕೂಟದಿಂದ ಕಳುಹಿಸಲಾದ ಚಂದ್ರನ ಕಾರ್ಯಾಚರಣೆಗಳ ಲೂನಾ ಸರಣಿಯ ಮುಂದುವರಿಕೆಯನ್ನು ಸೂಚಿಸಲು ಲೂನಾ 25 ಅಂತ ಹೆಸರಿಸಲಾಯಿತು. 1976ರಲ್ಲಿ ಉಡಾವಣೆಯಾದ ಲೂನಾ 24 ಸುಮಾರು 2 ದಶಕಗಳ ಕಾಲ ಚಂದ್ರನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಮೊದಲು ಚಂದ್ರನ ಮೇಲ್ಮೈಯಲ್ಲಿ ಇಳಿದಂತಹ ಕೊನೆಯ ಬಾಹ್ಯಾಕಾಶ ನೌಕೆಯಾಗಿದೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ರಾಷ್ಟ್ರವಾಗಬೇಕು ಎಂಬ ರಷ್ಯಾದ ಕನಸು ಭಗ್ನವಾಗಿದೆ. ಭಾರತದ ಚಂದ್ರಯಾನ 3 ನೌಕೆ ಬುಧವಾರ ಅಂದರೆ ಆಗಸ್ಟ್ 23ರಂದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿದೆ.